ನಾನು ಬ್ರಿಜೇಶ್ ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಸೈನ್ಯಕ್ಕೆ ಸೇರುವಾಗ ನಿಮಗೆ ಈ ಯುದ್ಧ ಅಂದ್ರೆ ಕಾರ್ಗಿಲ್ ಯುದ್ಧ ಯಾವ ರೀತಿಯಲ್ಲಿ ಇನ್ಸ್ಪಿರೇಷನ್ ಆಯಿತು, ಯಾತಕ್ಕಾಗಿ ಸೈನ್ಯ ಸೇರಿದ್ರಿ? ಯಾವುದೇ ಒಂದು ವಿಷಯ ಬರುವಾಗ ಅದೊಂದು ಪ್ರೇರಣೆ ಇದ್ದೇ ಇರುತ್ತೆ. ಅದು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಹೇಳಿದ ಹಾಗೆ, ಈ ಕ್ಯಾಪ್ಟನ್ ವಿಜಯನ್ ತಾಪರ್ ಅಂತ ಒಬ್ಬರು ಭಾಗವಹಿಸಿದ್ರು ಇದೇ ಯುದ್ಧದಲ್ಲಿ. ಕ್ಯಾಪ್ಟನ್ ವಿಜಯನ್ ತಾಪರ್ ಅವರ ತಂದೆ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ವಿಜಯನ್ ತಾಪರ್ ಅವರಿಗೆ ಸೈನ್ಯ ಸೇರಲಿಕ್ಕೆ ಪ್ರೇರಣೆ ಬಾರ್ಡರ್ ಫಿಲ್ಮ್ ಅಂತ ಅವ್ರು ಹೇಳ್ತಾರೆ ಒಂದು ಕಡೆಯಲ್ಲಿ. ಹಾಗೆ ನಮಗೇನಂದ್ರೆ ಈ ಕಾರ್ಗಿಲ್ ಯುದ್ಧ ಮೊದಲನೇ ಬಾರಿ ಟೆಲಿವೈಸ್ಡ್ ಆದಂತ ಯುದ್ಧ. ಕರೆಕ್ಟ್. ಮೀಡಿಯಾ ಅದೇ ಯುದ್ಧಗಳನ್ನ ನೀವು ನೋಡಿದ್ರೆ ಅದು ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಬೇಕು ಅಥವಾ ಪ್ರಾಯಶಃ ಆ ಯುದ್ಧದಲ್ಲಿ ಭಾಗವಹಿಸಿದವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಬೇಕಷ್ಟೇ. ಕಾರ್ಗಿಲ್ ಯುದ್ಧ ಏನಾಯ್ತಂದ್ರೆ ಆ ಸಂದರ್ಭದಲ್ಲಿ ನಾನು ಪಿ ಯು ಸಿಯಲ್ಲಿ ಇದ್ದೆ, ಪ್ರಾಯಶಃ ಫಸ್ಟ್ ಪಿ ಯು ಸಿಯಲ್ಲಿ ಇದ್ದೆ. ಫಸ್ಟ್ ಪಿ ಯು ಸಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿರಂತರವಾಗಿ ಟಿ ವಿಯಲ್ಲಿ ಕಾಣ್ತಾ ಇತ್ತು ಆ ಯುದ್ಧ. ಸಹಜವಾಗಿ ಎಲ್ಲ ಯುವಕರಿಗೆ ಆ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸೇರಬೇಕು, ಈ ಥರದೊಂದು ಅಡ್ವೆಂಚರ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಕಾರ್ಗಿಲ್ ಇನ್ಸಿಡೆಂಟ್ ವಾಸ್ ದ ಇನ್ಸ್ಟಿಗೇಟಿಂಗ್ ಫ್ಯಾಕ್ಟರ್. ಅದು ಸಡನ್ ಆಗಿ ನಮಗೆ ಸಡನ್ ಆಗಿ ಕಾಣೋದೇನಂದ್ರೆ ಎನ್ ಸಿ ಸಿ, ಎನ್ ಸಿ ಸಿಗೆ ಸೇರಿಬಿಡೋಣ ಅಂತ. ಎನ್ ಸಿ ಸಿಗೆ ಸೇರಿ ಆನಂತರ ಸೈನ್ಯಕ್ಕೆ ಸೇರುವಂಥ ಒಂದು ಅವಕಾಶ ಸಿಕ್ತು. ನವೀನ್ ಸರ್ನ ಇವತ್ತು ಮೊದಲನೇ ಬಾರಿ ನಾನು ನೋಡ್ತಾ ಇದ್ದೀನಿ. ಅದೇ ಅವ್ರ ಹತ್ರ ಹಿಂದೊಮ್ಮೆ ನಾನು ಮಾತಾಡಿದ್ದೆ, ಅವರು ಭಾಗವಹಿಸಿದಂಥ ಅವರು ಇದ್ದಂಥ ರೆಜಿಮೆಂಟ್ 13 ಜಾಕ್ರಿಫ್, ಅದು ನಮಗೆಲ್ಲ ಒಂದು ಒಂದು ರೀತಿಯ ಒಂದು ಏನು ಹೇಳ್ತಾರೆ ಒಂದು ಹೀರೋಯಿಕ್ ರೆಜಿಮೆಂಟ್ ಅದು 13 ಜಾಕ್ರಿಫ್. ನಾರ್ಮಲಿ ಆ ಥರದ ರೆಜಿಮೆಂಟ್ಗಳು ಕಾಣಲಿಕ್ಕೆ ಸಿಗೋದು ಕಷ್ಟ, ಯಾಕೆಂದರೆ ಒಂದು ಯುದ್ಧದಲ್ಲಿ ಒಂದೇ ಯುದ್ಧದಲ್ಲಿ ಎರಡು ಪರಮವೀರ ಚಕ್ರ ಪಡೆದಂಥ ರೆಜಿಮೆಂಟ್ ಯಾವುದೂ ಇಲ್ಲ. ಇನ್ಫೆಂಟ್ರಿ ಬೆಟಾಲಿಯನ್ನಲ್ಲಿ ಅದೊಂದು ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್ ಆಗಿರುವಂಥ ಒಂದು ಘಟನೆ. ಈ ರೀತಿ ಸೈನ್ಯಕ್ಕೆ ಸೇರುವಂಥ ಒಂದು ಅವಕಾಶ ಕಾರ್ಗಿಲ್ ಯುದ್ಧ ಒಂದು ಪ್ರೇರಣೆ ಆಯಿತು. ಅದ ನಂತರ ತಯಾರಿ ಮಾಡದೆ ಸೇನೆಗೆ ಸೇರಿಕೊಂಡೆ. ಹಲವಾರು ಘಟನೆಗಳನ್ನು ಅವರು ಕೂಡ ಉಲ್ಲೇಖ ಮಾಡಿದರು. ಈ ವರ್ಷ ನಾವು 1971 ಯುದ್ಧದ 50ನೇ ವರ್ಷವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸೈನ್ಯ ಬೇರೆಲ್ಲ ಸೈನ್ಯಗಳಿಂದ ಹೇಗೆ ಭಿನ್ನ ಅಂದರೆ ಅದು ಮೌಲ್ಯಗಳಿಗೋಸ್ಕರ. ಭಾರತೀಯ ಸಂಸ್ಕೃತಿಯ ನಿಜವಾದ ಒಂದು ಅನಾವರಣೆಯಲ್ಲಿ ಆಗ್ತದೆ ಅಂತ ಭಾರತೀಯ ಸೈನ್ಯದಲ್ಲಿ ಆಗ್ತಾ ಇದೆ ಇವತ್ತು. ಸ್ಯಾಮ್ ಬಹದ್ದೂರ್ ಅವರು, ಸ್ಯಾಮ್ ಮಾನಿಕ್ ಶಾ ಅವರು, ಅವ್ರು ನನ್ನ ರೆಜಿಮೆಂಟ್ನ ಎಡ್ಗೋರ್ಕ ರೈಫಲ್ಸ್ನಲ್ಲಿ ಇದ್ದಿದ್ದು. ಹಾಗಾಗಿ ನಮಗೆಲ್ಲ ಇನ್ನೊಂದು ಒಂದು ಐಕಾನಿಕ್ ಫಿಗರ್ ಸ್ಯಾಮ್ ಬಹದ್ದೂರ್. ಹಾಗಾಗಿ ಅವ್ರ ಕಥೆಗಳನ್ನು ನಾವು ನಿರಂತರವಾಗಿ ಯೂನಿಟ್ಗಳಲ್ಲಿ ಕೇಳ್ತಾ ಇರ್ತೀವಿ. ಸೊ ಸ್ಯಾಮ್ ಬಹದ್ದೂರ್ ಅವರು 1971 ಯುದ್ಧದ ಸಂದರ್ಭದಲ್ಲಿ ಹೇಗೆ ತಮ್ಮ ಸೈನಿಕರಿಗೆ ಪ್ರೇರಣೆ ಸ್ವರೂಪಿಯಾಗಿದ್ದರಂದರೆ, ಅವರು ಯುದ್ಧದ ನಂತರ ನಮ್ಮ ಸೈನ್ಯ ನಡ್ಕೊಂಡಂಥ ರೀತಿ ಒಂದು ಕಡೆಯಲ್ಲಿ ಅವರು ತಮಾಷೆಗೆ ಹೇಳ್ತಾರೆ, ನಾವು ಯುದ್ಧ ಮಾಡ್ತಿರೋದು ಪಾಕಿಸ್ತಾನದ ಸೈನ್ಯದ ವಿರುದ್ಧ, ಅದು ಅಲ್ಲಿಗೆ ಲಿಮಿಟ್ ಆಗಿರಬೇಕು, ಅದರ ನಂತರ ಹೋಗಿ ಅಲ್ಲಿ ಆ ಮಹಿಳೆಯರ ಜೊತೆ ನೀವು ಅನಾಚಾರ ಮಾಡೋದು ಅಥವಾ ಮಾಡೋದು. ಸೈನ್ಯಕ್ಕೆ ಇದೊಂದು ವರ್ಲ್ಡ್ ವೈಡ್ ದ ಆರ್ಮೀಸ್ ಹ್ಯಾವ್ ಗಾಟ್ ದಿಸ್ ಸಾರ್ಟ್ ಆಫ್ ಅ ಟೆಂಡೆನ್ಸಿ, ಹೋಗಿ ಯುದ್ಧ ನಂತರ ಅಲ್ಲಿ ಹೋದ ಎಲ್ಲ ಸಿವಿಲಿಯನ್ಸ್ ಜೊತೆ ಅನಾಚಾರವಾಗಿ ವ್ಯವಹರಿಸುವಂಥದ್ದು. ಆಗ ಸ್ಯಾಮ್ ಬಹದ್ದೂರ್ ಅವರು ಹೇಳ್ತಾರೆ, ನಾನು ಇಡೀ ವಿಶ್ವದ ಎಲ್ಲ ಕಡೆಗಳಿಗೆ ಹೋಗಿ ತಿರುಗಾಡ್ಕೊಂಡು ಬಂದಿದ್ದೀನಿ, ಆದರೆ ಭಾರತದಲ್ಲಿರುವಂಥ ಮಹಿಳೆಯರಷ್ಟು ಸುಂದರ ಫ್ಯಾಷನ್ ನಿಮಗೆಲ್ಲೂ ಸಿಗಲ್ಲ ಅನ್ನುವಂಥ ಒಂದು ತಮಾಷೆಯಾಗಿ ತಮ್ಮ ಸೈನ್ಯಕ್ಕೆ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಸೈನ್ಯದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥದ್ದೇ ನಮ್ಮ ಸೌಭಾಗ್ಯ. ಅವರು ಇನ್ನೂ ಸೌಭಾಗ್ಯವಂತರು, ನಾವು ನಿರಂತರವಾಗಿ ತಯಾರಿ ಯಾವುದಕ್ಕೆ ಮಾಡ್ತಾ ಇರ್ತೀವೋ ಅದರಲ್ಲಿ ಭಾಗವಹಿಸುವಂಥ ಅವಕಾಶ ಅವ್ರಿಗೆ ಸಿಕ್ಕಿದೆ. ನಾವು ಹೆಚ್ಚಂದರೆ ಕೌಂಟರ್ ಇನ್ಸರ್ಜೆನ್ಸಿಯಲ್ಲಿ ಭಾಗವಹಿಸಿರ್ಬೋದು, ಉಗ್ರವಾದಿಗಳ ವಿರುದ್ಧ ಹೋರಾಟವನ್ನು ಮಾಡಿರ್ಬೋದು ನಾರ್ತ್ ಈಸ್ಟ್ನಲ್ಲಿ. ಅದೋ ಒಂದು ಸಣ್ಣ ಆಪರೇಷನ್ಗೆ ಹೋಗುವಾಗ, ಒಂದು ಆಂಬುಷ್ಗೆ ಹೋಗುವಾಗ ಅಥವಾ ಒಂದು ರೇಡ್ಗೆ ಹೋಗುವಾಗಲೇ ಯಾವ ರೀತಿಯ ರೋಮಾಂಚನ ಆಗ್ತದೆ ಅದು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೇರವಾಗಿ ಈ ರೀತಿಯಾದಂಥ ಒಂದು ಯುದ್ಧದಲ್ಲಿ, ಅದು ಕಾರ್ಗಿಲ್ನ ಪ್ರದೇಶಕ್ಕೆ ತಾವು ಹೋಗಿ ಒಮ್ಮೆ ಅದನ್ನು ನೋಡ್ಕೊಂಡು ಬರಬೇಕು ಆ ಜಾಗವನ್ನು. ಸಾಧ್ಯ ಇದ್ದರೆ ಅದನ್ನು ವಿಂಟರ್ ಸೀಸನಲ್ಲೂ ಹೋಗಬೇಕು, ಸಮ್ಮರ್ ಸೀಸನಲ್ಲೂ ಹೋಗಬೇಕು, ಹೇಗೆ ಡಿಫರೆಂಟಾಗಿ ಅದು ಕಾಣ್ತದೆ ಅಂತ. ಆ ಪ್ರದೇಶಗಳಲ್ಲಿ ಹೋಗಿ ಅವ್ರು ಹೇಳಿರುವಂಥ ಹೈಟ್ 4875 ಇರ್ಬೋದು, 5140 ಇರ್ಬೋದು, ಇದೆಲ್ಲ ಸಮುದ್ರ ಮಟ್ಟದಿಂದ ಅಷ್ಟು ಎತ್ತರದಲ್ಲಿರುವಂಥ ಕಡಿದಾದ ಪ್ರದೇಶಗಳು, ಅಲ್ಲಿ ಹೋಗಿ ಹೋರಾಟ ಮಾಡಿರೋದು. ಸೊ ಕಾರ್ಗಿಲ್ ಯುದ್ಧದ ಬಗ್ಗೆ ನೀವು ಹೆಚ್ಚಾಗಿ ಅವ್ರ ಹತ್ರನೇ ಕೇಳಬೇಕು, ಯಾಕಂದರೆ ಪ್ರತಿಯೊಂದು ಘಟನೆ, ಅದು ಕ್ಯಾಪ್ಟನ್ ಸೌರಭ್ ಕಾಲೆ ಇರ್ಬೋದು, ಹನೀಫುದ್ದೀನ್ ಇರ್ಬೋದು, ಅಥವಾ ಅವರ ಬೆಟಾಲಿಯನ್ ಇದು ವಿಕ್ರಮ್ ಬಾತ್ರಾ ಅವ್ರದ್ದಿರ್ಬೋದು, ಎಲ್ಲ ಪ್ರತಿಯೊಂದು ಘಟನೆಯು ರೋಚಕವಾದ ಘಟನೆಗಳು ಬೇಕು, ಯಾಕಂದರೆ ಇಟ್ ರಿಯಲಿ ಎಕ್ಸೆಂಪ್ಲಿಫೈಡ್ ಒಂದು ಹ್ಯೂಮನ್ ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್ ಇದೆಯಾ ಅದನ್ನು ಅಲ್ಲಿ ತೋರಿಸ್ಕೊಟ್ಟಿದೆ ಅದು. ಬಿಕಾಸ್ ಇಟ್ ವಾಸ್ ಅನ್ಲೈಕ್ ನಾರ್ಮಲ್ ಯುದ್ಧ, ಇಟ್ ವಾಸ್ ಲಿಟಲ್ ಡಿಫ್ರೆಂಟ್ ಆದಂಥ ಒಂದು ಯುದ್ಧ. ಈ ಸೈನ್ಯಕ್ಕೆ ಸೇರೋದು ಹಣಕ್ಕೋಸ್ಕರ, ಅವ್ರು ಹೇಳಿದಾಗೆ ಸಡಕ್ಕ ಗುಂಡ, ಈ ರೀತಿಯ ಕಮೆಂಟ್ಗಳು ನನ್ನ ಪ್ರಕಾರ ಸಹಜವಾಗಿ ದೇಶ ವಿರೋಧಿ ಶಕ್ತಿಗಳೇ ಮಾಡೋದು, ಅದರಲ್ಲಿ ಏನು ಎರಡು ಪ್ರಶ್ನೆ ಇಲ್ಲ. ಯಾಕೆಂದರೆ ನಮ್ಮ ದೌರ್ಭಾಗ್ಯ ಏನಂದರೆ, ಈ ರೀತಿಯ ಕಮೆಂಟ್ ಮಾಡುವಂಥವರಿಗೆ ಮುಖ್ಯವಾಹಿನಿಯಲ್ಲಿ ಅವಕಾಶಗಳು ಸಿಗ್ತಾ ಇದೆ, ದಟ್ ಈಸ್ ದ ಟ್ರಾಜಡಿ. ಬಟ್ ಏನಾಗುತ್ತಂದರೆ, ಭಾರತದ ಸೈನ್ಯದ ಮೊರಾಲನ್ನು ಡೌನ್ ಮಾಡೋದು ಅಥವಾ ಭಾರತದ ಸೈನ್ಯಕ್ಕೆ ಸೇರುವಂಥ ವ್ಯಕ್ತಿಗಳನ್ನು ಈ ರೀತಿ ಚಿತ್ರಿಸುವಂಥದ್ದು,
ಅಲ್ಟಿಮೇಟ್ಲಿ ಇದರ ಉದ್ದೇಶ ಏನು ಭಾರತೀಯ ಸೈನ್ಯವನ್ನು ಕೆಳಗೆ ಮಾಡೋದು ದೇಶದ ವಿರುದ್ಧವಾಗಿ ಕೆಲಸ ಮಾಡುತ್ತಿರುವಂತದ್ದೇ ಭಾರತೀಯ ಸೈನಿಕರು ಈಗ ಉದಾಹರಣೆಗೆ ನಾನು ನಾರ್ತ್ ಈಸ್ಟ್ ಅಲ್ಲಿ ಕೆಲಸ ಮಾಡಿದಾಗ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅಂತ ಒಂದಿದೆ ಅಲ್ಲಿ ಸೈನ್ಯ ಯಾವುದೇ ಒಂದು ಭಾಗಕ್ಕೆ ಹೋಗಿ ಕಾನ್ಫ್ಲಿಕ್ಟ್ ಇರುವಂತ ಭಾಗದಲ್ಲಿ ಅಥವಾ ಡಿಸ್ಟರ್ಬೆನ್ಸ್ ಇರುವಂತ ಭಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ನ ಅಂಡರ್ ಕೆಲಸ ಮಾಡಬೇಕಂತ ಇದೆ ಅಲ್ಲಿ ಸೈನಿಕರು ಅತಿರೇಕವನ್ನು ಮಾಡ್ತಾರೆ ಸೈನಿಕರು ರೇಪ್ ಮಾಡ್ತಾರೆ ಸೈನಿಕರು ಒಂದು ರೀತಿಯ ವಿಚಿತ್ರವಾದ ಒಂದು ನರೇಟಿವ್ ಅನ್ನು ಸೆಟ್ ಮಾಡುವಂಥ ಒಂದಷ್ಟು ವ್ಯಕ್ತಿಗಳು ಇದ್ದೇ ಇದ್ದಾರೆ ಈ ದೇಶದಲ್ಲಿ ಆದರೆ ನಾವು ಒಂದು ತಿಳ್ಕೊಳ್ಬೇಕೇನೆಂದರೆ ನಾವೆಲ್ಲ ಮನುಷ್ಯರೇ ಅಲ್ಲಿ ನಮ್ಮ ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಜನರು ಸಾಮಾನ್ಯ ಜನರು ಅವ್ರು ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತಾರೆ ಅವನು ಆ ರೀತಿಯ ಮಾನಸಿಕತೆ ಯಾಕೆ ಇಟ್ಕೊಳ್ತಾನೆ ಆ ರೀತಿಯ ಮಾನಸಿಕತೆ ಅವನಲ್ಲಿ ಇಲ್ಲ ಬಟ್ ಈ ರೀತಿಯ ಒಂದು ನರೇಟಿವನ್ನು ಸೆಟ್ ಮಾಡಿ ದೇಶದ ಜನರು ದೇಶದ ಸೈನ್ಯದ ವಿರುದ್ಧ ಅಂದರೆ ದೇಶದ ಸೈನ್ಯ ಒಂದು ಇನ್ಸ್ಟಿಟ್ಯೂಷನ್ ಈ ಈ ಪ್ರಜಾಪ್ರಭುತ್ವದಲ್ಲಿ ಸೈನ್ಯ ಕೂಡ ಒಂದು ಇನ್ಸ್ಟಿಟ್ಯೂಷನ್ ಹಾಗೆ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನ ಮೇಲೆ ಜನರ ನಂಬಿಕೆ ಕಳೀಬೇಕು ಈ ದೇಶ ಅನ್ನುವಂಥ ಒಂದು ಕಲ್ಪನೆಯ ವಿರುದ್ಧ ಜನ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ನರೇಟಿವ್ ಸೆಟ್ ಆಗ್ತದೆ ಇದು ಸೈನಿಕ ಸೇರೋರು ಹಣಕ್ಕೆ ಸೇರ್ತಾರೆ ಅಂತ ಹೇಳಿದರೆ ಒಬ್ಬ ಡಾಕ್ಟರ್ ಮನುಷ್ಯನ ಪ್ರಾಣ ಯಾಕೆ ಉಳಿಸ್ತಾನೆ ಅಂದರೆ ಹಣಕ್ಕೋಸ್ಕರ ಉಳಿಸ್ತಾನೆ ಅಥವಾ ಮಗುವಿಗೆ ತಾಯಿ ಯಾಕೆ ಊಟ ಕೊಡ್ತಾರೆ ಅಂದರೆ ಅದಕ್ಕೋಸ್ಕರ ಕೊಡ್ತಾರೆ ಅನ್ನುವಂಥ ಒಂದು ವಿಚಿತ್ರವಾದ ಮಾನಸಿಕತೆ ಅಷ್ಟೇ ಇದನ್ನು ಇದು ಮಾಡ್ತದೆ ಬಟ್ ಲಾರ್ಜರ್ ಜನರು ಈ ರೀತಿ ಖಂಡಿತ ಇಲ್ಲ ದಿಸ್ ಇಸ್ ಅ ವೆರಿ ಸ್ಮಾಲ್ ಮೈನಾರಿಟಿ ಈ ರೀತಿ ಮಾತನಾಡುವಂಥದ್ದು ಆದರೆ ಆ ಆ ರೀತಿಯ ಧ್ವನಿಗಳಿಗೆ ಆ ರೀತಿಯ ನರೇಟಿವ್ಗಳಿಗೆ ಅನ್ಫಾರ್ಚುನೇಟ್ಲಿ ದೊಡ್ಡ ಪ್ರಚಾರಗಳು ಸಿಗ್ತಾ ಇದೆ ಅವರು ಮುಖ್ಯವಾಹಿನಿಯಲ್ಲಿ ಅವರಿಗೆ ಮಾತನಾಡುವಂಥ ಅವಕಾಶಗಳು ಸಿಗ್ತಾ ಇದೆ ಅಷ್ಟೇ 2012ರಲ್ಲಿ ಸೇನೆ ಬಿಟ್ಟು ವಾಪಸ್ ಬಂದ ನಂತರ ಅದ್ರ ಹಿಂದೆಯೂ ನಾನು ಸಾಮಾಜಿಕವಾಗಿ ತೊಡಗಿಸ್ಕೊಂಡಿದ್ದೆ ಸೇನೆಗೆ ಶಾರ್ಟ್ ಸರ್ವಿಸ್ ಕಮಿಷನಲ್ಲಿ ಸೇರಿದ್ದೆ ವಾಪಸ್ ಬಂದಮೇಲೆ ನನ್ನ ಆಸಕ್ತಿಯ ಒಂದಷ್ಟು ಕ್ಷೇತ್ರಗಳು ನಮ್ಮ ಸಂಸ್ಕೃತಿ ತುಳು ಭಾಷೆ ಇದ್ರ ಬಗ್ಗೆ ಒಂದಷ್ಟು ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಆ ಭಾಗಗಳಲ್ಲಿ ವಿಶೇಷವಾಗಿ ಗುರುಜಿ ಕೂಡ ಬಂದಿದ್ದರು ನಮ್ಮಲ್ಲಿ ಒಂದು ವಿಶೇಷವಾದ ಸಂಸ್ಕೃತಿ ಇದೆ ನಮ್ಮ ತುಳುನಾಡಿನ ಕಂಬಳ ಆಗ ಹೇಳಿದಾಗಲೇ ಈ ಕೆಲವೊಂದು ನರೇಟಿವನ್ನು ಸೆಟ್ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಅದೇ ರೀತಿ ನಮ್ಮ ಕಂಬಳಕ್ಕೂ ಒಂದು ಸಂದರ್ಭದಲ್ಲಿ ಆಪತ್ತು ಬಂದಿತ್ತು ಯಾರೋ ಎಲ್ಲೋ ಕೂತ್ಕೊಂಡು ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡು ನಮ್ಮ ಸಂಸ್ಕೃತಿನ ಅಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾವೆಲ್ಲ ಯುವಕರು ಸೇರಿಕೊಂಡು ಮಂಗಳೂರಿನಲ್ಲಿ ಇದನ್ನು ಮಾಡಿದ್ವಿ ಅದರ ಗುರುಜಿ ಅವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇತ್ತು ಇನ್ನು ಮುಂದೆ ನನ್ನ ಆಸಕ್ತಿ ಸ್ವಲ್ಪ ಏನಿದೆ ಅಂದರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಸೇನೆಗೆ ಸೇರೋಲ್ಲಿ ಎಲ್ಲೋ ಒಂದು ಸ್ವಲ್ಪ ಹಿಂಜರಿಕೆ ಇದೆಯೋ ಅಥವಾ ಮಾಹಿತಿಯ ಕೊರತೆ ಇದೆಯೋ ಗೊತ್ತಿಲ್ಲ ಆದರೆ ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಕರಾವಳಿ ಭಾಗ ಮತ್ತು ಈ ಮಲೆನಾಡು ಭಾಗದಲ್ಲಿ ಸೇನೆಗೆ ಸೇರೋದು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ಅದು ಕಾರಣಗಳು ಏನೇ ಇರ್ಬೋದು ನಾ ಯುವಕರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೇಶಭಕ್ತಿಗೇನು ಕೊರತೆ ಇಲ್ಲ ಆದರೆ ಅದು ಸೈನ್ಯದ ಮುಖಾಂತರ ಸೈನಿಕ ಸೇರೋ ಮುಖಾಂತರ ಆಗ್ತಾಯಿಲ್ಲ ಹಾಗಾಗಿ ಗುರುಜಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಗುರುಜಿಯವರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಇದು ಮುಂದೆ ಅದರಲ್ಲೂ ಕೂಡ ತೊಡಗಿಸ್ಕೊಳ್ಬೇಕು ಯುವಕರನ್ನು ಸೈನಿಕ್ಕೆ ಸೇರ್ಕೊಳ್ಳಿಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅವರಿಗೆ ಮಾಹಿತಿಯನ್ನು ಕೊಡಬೇಕು ಅದಕ್ಕೆ ಒಂದು ಬ್ರಿಡ್ಜ್ ರೀತಿಯ ಕೆಲಸವನ್ನು ಮಾಡಬೇಕು ಅನ್ನೋಂಥ ಆಸಕ್ತಿ ಇದೆ